ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ಹೆಸರು ಕರ್ನಲ್ ಬಿ ಬಿ ಹರಿ ಅಂತ. ನಾನು ಮಿಲಿಟರಿಯಲ್ಲಿ 38 ವರ್ಷ ಸರ್ವಿಸ್ ಮಾಡಿದ್ದೇನೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಮೂಡಿಗೆರೆಯ ಮಗ. ನಾನು ಬಹಳ ಜನಗಳಿಗೆ ಎಲ್ಲ ಚಿರಪರಿಚಯ. ನಾನು ಆವಾಗ ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆ ನಾನು ಕಾರ್ಯದಲ್ಲಿ ಇರಬೇಕಾದ್ರೆ ನವನಿರ್ಮಾಣ ಕ್ರಾಂತಿ ಸಮಿತಿ ಮುಂತಾದವುಗಳನ್ನು ಮಾಡಿ ಕೊನೆಗೆ ಮೂಡಿಗೆರೆಯಿಂದ ಹೋಗಿ ಲೆಫ್ಟಿನೆಂಟ್ ಆಗಿ ಕ್ಯಾಪ್ಟನ್ ಆಗಿ ಮೇಜರ್ ಆಗಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕೊನೆಗೆ ಫುಲ್ ಕರ್ನಲ್ ಆದೆ. ಸೊ ನನ್ನ ಇದು ಮಣ್ಣು. ಇದು ನಿಮಗೆಲ್ಲ ಒಂದೇ ಒಂದು ವಿಷಯದಲ್ಲಿ ತುಂಬ ನಾನು ಹೆಚ್ಚು ಪಡ್ತೇನೆ. ನನಗೆ 38 ವರ್ಷಗಳ ಅಗಾಧವಾದ ಒಂದು ಸರ್ವಿಸ್ನಿಂದ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. ಜಾತಸ್ಯಂ ಮರಣಂ ಧ್ರುವಂ. ಹುಟ್ಟಿದವನು ಸಾಯಲೇಬೇಕು. ನಾನು ಕಾರ್ಗಿಲ್ಲಲ್ಲಿ ನೋಡಿದ್ದೇನೆ. ನಮ್ಮ ತೊಡೆ ಮೇಲೆಯೇ ನಮ್ಮ ಜೊತೆಯಲ್ಲಿದ್ದ ಸೈನಿಕರು ತೀರಿ ಹೋದರು. ನಾವು ಕಣ್ಣೀರು ಬಿಟ್ಟು ಕಣ್ಣೀರಿಗೆ ಬದಲಾಗಿ ರಕ್ತ ಬರ್ತಾ ಇತ್ತು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತಹ ಒಂದು ದುರ್ಗಮವಾದ ಒಂದು ಬೆಟ್ಟಕಾಡುಗಳಲ್ಲಿ ನಾವು ಫೈಟಿಂಗ್ ಮಾಡಿದ್ದೇವೆ. ಎಲ್ಲ ಹೋಗ್ತಾರೆ. ಈಗ ಕರೋನಾದಲ್ಲಿ ಟೋಕನ್ ಕೊಡ್ತಾ ಇದ್ರು ಸಮಾಧಿ ಮಾಡಲಿಕ್ಕೆ. ಅಷ್ಟು ಸಾವಿರ ಗಟ್ಟಲೆ ಜನ ಕುಟುಂಬ ಅಳದೋಯ್ತು. ಅಪ್ಪ ಅಮ್ಮನ ನೋಡಲಿಲ್ಲ. ಎಲ್ಲ ಮಣ್ಣು ಮಾಡಿಬಿಟ್ರು. ಎಲ್ಲ ಆಯಿತು. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಋಣಗಳು 3 ಥರ ಇದೆ. ಒಂದು ಮಾತೃ ಋಣ, ದೇಶದ ಋಣ, ಮತ್ತು ಮಾತೃ ಅಥವಾ ಪಿತೃ ಋಣ. ಪಿತೃ ಋಣ ತೀರಿಸಬಹುದು. ಮಾತೃ ಋಣ ತೀರಿಸಲಿಕ್ಕಾಗುವುದಿಲ್ಲ. ಯಾಕಂದರೆ ಮಾತೆ 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ಅವಳ ಹೊಟ್ಟೆಯಲ್ಲಿ ಇಟ್ಟು ಸಾಕ್ತಾಳೆ. ಆ ಮಗು ಬೆಳೀತಾ ಬೆಳೀತಾ ಒಂದು ಉಗುರಷ್ಟು ಒಂದು ಚೂರು ಹಾಕಿಬಿಟ್ಟೆ ಅಮ್ಮ ಅಳ್ತಾಳೆ. ಆ ಅಮ್ಮನ ಒಂದು ಋಣ ತೀರಿಸೋದು ನಮ್ಮ ಎಲ್ಲ ಮಕ್ಕಳ ಕರ್ತವ್ಯ. ಅದೇ ರೀತಿ ಈ ಭಾರತ ಮಾತೆಯ ಒಂದು ಋಣ ತೀರಿಸಬೇಕಾದ್ರೆ ಅದು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಕೊಡೋದೇ. ಒಂದೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಎರಡನೇದಾಗಿ ನೀವು ಕೇಳ್ಬೋದು, ಕೇವಲ ಮಿಲಿಟರಿಯಲ್ಲಿ ಇದ್ದ ಮಾತ್ರ ದೇಶ ಸೇವೆಯನ್ನು ಇಲ್ಲ. ಮಿಲಿಟರಿಯಲ್ಲಿ ಅದು ನಿಯುಕ್ತವಾಗಿರ್ತದೆ. ಅವರು ದೇಶ ಪ್ರೇಮಕ್ಕೋಸ್ಕರ ಈ ಗಣೇಶ ಹೋಗಿ ಒಂದು ದಿವಸ 1985 ಹುಟ್ಟಿದವನು ಸೀದಾ ಹೋಗಿ ನಿಂತ. ಯಾಕೆ 100 ಜನ ಮಿಲಿಟರಿಯಲ್ಲಿ ಇಷ್ಟು ಜನ ಇದ್ದಾರೆ ಮಿಲಿಟರಿಯಲ್ಲಿ ಯಾಕೆ ಇಲ್ಲ? ಯಾಕೆ ಇಲ್ಲದೆ ಆ ಪ್ರೇರಣೆ ಒಳಗಿಂದ ಬಂದಿದೆ. ಆ ಸಾಹಸ ಮನೋಭಾವ ಒಳಗಿಂದ ಬರ್ತದೆ. ಎಲ್ಲ ಮಾತಾಡಿಗೆ ನಾನು ಅದೇ ಹೇಳೋದು, ನಿಮ್ಮ ಮಕ್ಕಳಿಗೆ ಪ್ರೇರಣೆ ಮಾಡಿ ಗಣೇಶನ ಹಾಗೆ. ಇನ್ನು ಮುಂದೆಯೂ ಈ ದೇಶಕ್ಕೋಸ್ಕರ ನೀವು ಈ ಮಾತನ್ನು ಅರ್ಪಣೆ ಮಾಡಲೇಬೇಕು. ನಾನು ಕಾಶ್ಮೀರದಲ್ಲಿದ್ದೆ. ಕಾಶ್ಮೀರದಲ್ಲಿ ಇದೇ ರೀತಿ ನಾನು ಮಾತಾಡಿದೆ. ಅಲ್ಲಿದ್ದ ಹೆಂಗಸರಿಗೆ ಉಗ್ರವಾದಿಗಳನ್ನ ತಡಿಬೇಕಾದ್ರೆ ಒಂದೇ ಒಂದು ದಾರಿ ಇದೆ. ತಮ್ಮ ಮಕ್ಕಳಿಗೆ ಅಮ್ಮಂದಿರೆ ತಮ್ಮ ಮಕ್ಕಳಿಗೆ ಮಗ ಉಗ್ರವಾದಿ ಆಗಲಿಕ್ಕೆ ಬಿಡಬೇಡಿ. ದಯವಿಟ್ಟು ಅವನಿಗೆ ನೀವು ಚೆನ್ನಾಗಿ ಪ್ರೇರಣೆ ಮಾಡಿ ಅಂತೇಳಿ ನಾನು ಹೇಳಿದೆ. ಅದೇ ರೀತಿ ಈಗ ಇವತ್ತು ಕಾಶ್ಮೀರದಲ್ಲಿ ಎಷ್ಟೋ ಉಗ್ರವಾದಿತ್ವ ಬಾಂಬ್ಗಳು ಹಾಕೋದು ನಿಂತಿದೆ. ಆದರೂ ಸಹ ದೇಶದಲ್ಲಿ ಆದಷ್ಟು ಉಗ್ರಗಳು ನಡೀತಾ ಇದೆ. ಬರೀ ಮಿಲಿಟರಿಗೆ ಮಾತ್ರ ಅಲ್ಲ, ಯಾವ ಸೇವೆ ಮಾಡಿದರೂ ಸಹ ಅದು ದೇಶ ಸೇವೆ. ಭ್ರಷ್ಟನಾಗಿರಬಾರ್ದು, ಸ್ವಾರ್ಥನಾಗಿರಬಾರ್ದು, ಬೇರೊಬ್ಬರಿಗೆ ಜಗಳ ತರಬಾರ್ದು, ಮನೆಗೆ ಪ್ರಾಬ್ಲಮ್ ಎಡ್ಡೆಕ್ಕಾಗಿರಬಾರ್ದು, ತಲೆನೋವಾಗಿರಬಾರ್ದು. ಅವರು ಈ ದೇಶಕ್ಕೋಸ್ಕರ ಹಗಲು ರಾತ್ರಿ ಒಂದು ಸ್ವಲ್ಪ ಆದರೂ ಸಹ ಒಂದು ಮೀನಂಗಡಿ ಬೇಕಾದ್ರೆ ಇಟ್ಟಿರಲಿ, ಒಂದು ಹೊಲದಲ್ಲಿ ಕೆಲಸ ಮಾಡಲಿ, ತನ್ನ ನಿಷ್ಠೆಯಿಂದ ಮಾಡಿ ಬೇರೆಯವರಿಗೆ ಸಹಾಯ ಮಾಡ್ತಾ ಪರೋಪಕಾರಿಯಾಗಿ ಬದುಕಿ ಒಂದು ದಿವಸ ಕಣ್ಣು ಮುಚ್ಚಿಕೊಟ್ರೆ ಅದೇ ಸಾರ್ಥಕ.